ಯಾರ್ಯಾರು ಈ ದೇಶವನ್ನ 60 ವರ್ಷಗಳಿಗಿಂತಲೂ ಹೆಚ್ಚು ಕಾಲ ಆಡಳಿತ ಮಾಡಿ ಲೂಟಿ ಮಾಡಿದ್ರು ಅವರೆಲ್ಲರೂ ಕೂಡ ನಿನ್ನೆ ಒಟ್ಟು ಸೇರಿದ್ದಾರೆ ಬಂದಿದ್ದರಲ್ಲಿ ಎಲ್ಲರೂ ಕೂಡ ಪ್ರಧಾನಮಂತ್ರಿ ಅಭ್ಯರ್ಥಿಗಳು ಕಳೆದ ಬಾರಿ ಕೂಡ ಅವರು ಒಟ್ಟಾಗಿದ್ದನ್ನು ನಾವು ನೋಡಿದ್ವಿ ಆದರೆ ಈ ಬಾರಿ ಮತ್ತೆ ಬಹಳ ಬಿರುಸಾದ ಪ್ರಚಾರವನ್ನ ಆರಂಭ ಮಾಡಿದ್ದಾರೆ ಅವರು ಘೋಷಣೆ ಮಾಡಿದಂತ ನಿನ್ನೆ ಹೆಸರು ಇಂಡಿಯಾ ಇಲ್ಲಿ ಇಂಡಿಯಾ ಅನ್ನುವಂತದ್ದು ಯಾರು ಹಿಂದೆ ಬ್ರಿಟಿಷರು ಲೂಟಿಕೋರರು ಉಪಯೋಗ ಮಾಡಿದ್ರು ಈಸ್ಟ್ ಇಂಡಿಯಾ ಕಂಪನಿ ಅದೇ ರೀತಿಯ ಒಂದು ಈಸ್ಟ್ ಇಂಡಿಯಾ ಹೊಸ ಕಂಪನಿಯನ್ನ ನಿನ್ನೆ ಇವರೆಲ್ಲರೂ ಘೋಷಣೆ ಮಾಡಿದ್ದಾರೆ ಇಲ್ಲಿ ಇಂಡಿಯಾ ವರ್ಸಸ್ ಏನು ಅಂತ ಹೇಳಿ ಅಲ್ಲಿಯ ನಾಯಕರು ಮಾತಾಡಿದ್ದಾರೆ ಇದು ಭಾರತ ವರ್ಸಸ್ ಈಸ್ಟ್ ಇಂಡಿಯಾ ಕಂಪನಿ ಭಾರತದ ಸಾರ್ವಭೌಮತೆಯನ್ನ ಭಾರತದ ನೇತೃತ್ವವನ್ನ ಇಡೀ ಪ್ರಪಂಚಕ್ಕೆ ಪಸರಿಸ್ತಾ ಇರುವಂತ ನರೇಂದ್ರ ಮೋದಿ ಅವರ ವಿರುದ್ಧ ಇವತ್ತು ಎಲ್ಲರೂ ಒಟ್ಟಾಗಿದ್ದಾರೆ ಅವರು ಇಟ್ಟಂತ ಹೆಸರು ಕೂಡ ಇಂಡಿಯಾ ಹೆಸರು ಸಂವಿಧಾನ ವಿರೋಧಿಯಾಗಿದೆ ಸಂವಿಧಾನದ ಆರ್ಟಿಕಲ್ 1 ರ ಪ್ರಕಾರ ಭಾರತದ ಈ ರೀತಿಯ ಯಾವುದೇ ಹೆಸರುಗಳನ್ನು ಎಂಬ್ಲಮ್ಗಳನ್ನು ಅವರು ಉಪಯೋಗಿಸುವ ರೀತಿಯಲ್ಲಿ ಇಲ್ಲ ಇವತ್ತು ದಿ ಎಂಬ್ಲಮ್ಸ್ ಅಂಡ್ ನೇಮ್ಸ್ ಪ್ರಿವೆನ್ಷನ್ ಆಫ್ ಇಂಪ್ರಾಪರ್ ಯೂಸ್ ಆಕ್ಟ್ 1950 ಇದು ಇಂಡಿಯಾ ಹೆಸರನ್ನು ಯಾವುದೇ ಒಂದು ಪಾರ್ಟಿಗೆ ಅಥವಾ ಯಾವುದೋ ಸಂಘಟನೆಗೆ ಅಥವಾ ಯಾವುದೋ ವ್ಯವಸ್ಥೆಗೆ ಇಡುವುದನ್ನು ನಿಷೇಧ ಮಾಡುತ್ತೆ 60 ವರ್ಷ ಆಡಳಿತ ಮಾಡಿದಂಥ ರಾಜ್ಯಗಳಲ್ಲಿ ಆಡಳಿತ ಮಾಡಿದಂಥ ದೇಶದಲ್ಲಿ ಆಡಳಿತ ಮಾಡಿದಂಥ ಕಾಂಗ್ರೆಸ್ಸು ಮತ್ತು ಇತರ ಪಕ್ಷಗಳಿಗೆ ಭಾರತದ ಹೆಸರನ್ನು ಬಿಟ್ಟು ಬೇರೆ ಯೋಚನೆ ಮಾಡಿದರೆ ಅವರಿಗೆ ಯಾರೂ ಬೆಲೆ ಕೊಡಲ್ಲ ಅನ್ನುವಂಥ ಕಾರಣಕ್ಕಾಗಿ ಅದು ಭಾರತದ ಹೆಸರನ್ನು ಇಟ್ಕೊಂಡಿದ್ದಾರೆ ಇದು ಎನ್ಡಿಎ ವರ್ಸಸ್ ಇಂಡಿಯಾ ಅಲ್ಲ ಇದು ಭಾರತ ವರ್ಸಸ್ ಇಂಡಿಯಾ ಭಾರತ ವರ್ಸಸ್ ಈಸ್ಟ್ ಇಂಡಿಯಾ ಕಂಪನಿ ಇಂಥ ಒಂದು ಹೊಸ ಕಂಪನಿ ನಿನ್ನ ಆರಂಭ ಆಗಿದೆ ಹೇಗೆ ಈಸ್ಟ್ ಇಂಡಿಯಾ ಕಂಪನಿಯನ್ನು ನಮ್ಮೆಲ್ಲ ದೇಶವಾಸಿಯರು ಈ ದೇಶದಿಂದ ಓಡಿಸಿದ್ರು ಅದೇ ರೀತಿ ಈ ಕಂಪನಿಯನ್ನು ಕೂಡ ಓಡಿಸ್ತಾರೆ ಮತ್ತೊಂದು ಬಾರಿ 2024 ಈ ದೇಶದ ಗರಿಮೆಯನ್ನು ಎತ್ತಿ ಹಿಡಿಯೋಕ್ಕೆ ಇವತ್ತು ಪ್ರಪಂಚದ ನಂಬರ್ ಒನ್ ನಾಯಕ ಯಾರು ಅಂತಂದರೆ ಅದು ನರೇಂದ್ರ ಮೋದಿ ಇವರ ಚಾಲೆಂಜ್ ಯಾರ್ದು ಈಸ್ಟ್ ಇಂಡಿಯಾ ಕಂಪನಿ ಅಥವಾ ನಿನ್ನೆ ಇಂಡಿಯಾದ ಕಂಪನಿದು ಅಂತಂದರೆ ಅದು ನರೇಂದ್ರ ಮೋದಿ ಅದಕ್ಕಾಗಿ ಭಾರತದ ಜನ ಇವತ್ತು ನರೇಂದ್ರ ಮೋದಿಗೆ ಬೆಂಬಲ ಕೊಡ್ತಾರೆ ನರೇಂದ್ರ ಮೋದಿ ಅವರನ್ನ ಮತ್ತೊಂದು ಸಾರಿ ದೇಶದ ಪ್ರಧಾನಿ ಮಾಡ್ತಾರೆ ಅನ್ನುವಂಥ ವಿಶ್ವಾಸ ನಮಗಿದೆ ಇದು ಅಜಿತ್ ಪವಾರ್ ಅವರ ಡಿಸಿಷನ್ ಕುಟುಂಬ ರಾಜಕಾರಣದಿಂದ ಬೇಸತ್ತು ಅಜಿತ್ ಪವಾರ್ ಅವರು ಆ ಪಕ್ಷವನ್ನ ಬಿಟ್ಟು ಇವತ್ತು ಭಾರತೀಯ ಜನತಾ ಪಾರ್ಟಿಗೆ ಸೇರಿದ್ದಾರೆ ಅಜಿತ್ ಪವಾರ್ ನಾನು ಯಾವಾಗಲೂ NCPಯ ಹಲವಾರು ಮುಖಂಡರಿಗೆ ಪಾರ್ಲಿಮೆಂಟಲ್ಲಿ ಮಾತಾಡುವಂಥ ಅಥವಾ ಸೆಂಟ್ರಲ್ ಹಾಲಲ್ಲಿ ಮಾತಾಡುವಂಥ ಅವಕಾಶ ಸಿಗ್ತಾ ಇತ್ತು ಇತ್ತೀಚಿನ ದಿನಗಳಲ್ಲಿ NCPಯ ಚುನಾವಣೆಯನ್ನು ಅದು ಲೋಕಸಭೆ ಇರ್ಬೋದು ವಿಧಾನಸಭೆ ಇರ್ಬೋದು ಯಾರು ನಡೆಸ್ತಾರೆ ಅಂತ ನಾನು ಕೇಳಿದ್ದೆ ಒಂದ್ಸರಿ ಪ್ರಶ್ನೆ ಆ ಪ್ರಶ್ನೆಗೆ ಆ ಎಲ್ಲ ನಾಯಕರ ಉತ್ತರ ಇನ್ಕ್ಲೂಡಿಂಗ್ ಸುಪ್ರಿಯಾ ಸುಳೆ ಅವರ ಉತ್ತರ ನನ್ನ ಪ್ರಕಾರ ಅಜಿತ್ ಪವಾರ್ ನಡೆಸ್ತಾರೆ ಅಂತ ಹೇಳ್ತಾ ಇದ್ರು ಅಂದರೆ ಚುನಾವಣೆ ನಡೆಸೋಕ್ಕೆ ಇವರಿಗೆ ಅಜಿತ್ ಪವಾರ್ ಬೇಕಿತ್ತು ಆದರೆ ಅಧ್ಯಕ್ಷ ಮಾಡುವಂಥ ಸಂದರ್ಭದಲ್ಲಿ ಅಜಿತ್ ಪವಾರನ್ನು ಅವರು ಗಣನೆಗೂ ತಗೊಳ್ಳಲ್ಲ ಈ ಕಾರಣಕ್ಕಾಗಿ ಇವತ್ತು ಅವರು ಬೇಸತ್ತು ಕುಟುಂಬ ರಾಜಕಾರಣದಿಂದ ಬೇಸತ್ತು ಅಜಿತ್ ಪವಾರ್ ಅವರು ಆಚೆ ಬಂದಿರ್ಬೋದು ಮತ್ತು ದೇಶದಲ್ಲಿ ಇಂಥ ಒಂದು ನೇತೃತ್ವದ ಪರವಾಗಿ ಅವರು ಯೋಚನೆ ಮಾಡಿರುವಂಥದ್ದು ನಿಜವಾಗ್ಲೂ ಸ್ವಾಗತಾರ್ಹ ಮತ್ತು ಅವರ ಜೊತೆ ಭಾರತೀಯ ಜನತಾ ಪಾರ್ಟಿ ನಿಲ್ಲುತ್ತೆ ಗಟ್ಟಿಯಾಗಿ ಮಹಾರಾಷ್ಟ್ರದಲ್ಲಿ ಮತ್ತು ದೇಶದಲ್ಲಿ ದೇಶವನ್ನ ಗಟ್ಟಿ ಮಾಡುವಂಥ ಕೆಲಸದಲ್ಲಿ ಅವರು ಜೋಡಣೆ ಆಗಿದ್ದಾರೆ ಅವರಿಗೆ ಸ್ವಾಗತ ಇದೆ NDA ಸಭೆ ಆಗಿದೆ ನಿರಂತರವಾಗಿ ಆಗ್ತಾ ಇದೆ ಇದು ನಿನ್ನೇನೋ ಸ್ಪೆಷಲ್ ಅಲ್ಲ NDA ಸಭೆ ಇವತ್ತು ಸರ್ಕಾರ ಇರುವಂಥ ಸಂದರ್ಭದಲ್ಲಿ ಸರ್ಕಾರದ ಬೇರೆ ಬೇರೆ ಡಿಸಿಷನ್ಗಳ ಸಂದರ್ಭದಲ್ಲಿ ಅಥವಾ ಯಾವುದೋ ಬಿಲ್ ಬರುವಂಥ ಸಂದರ್ಭದಲ್ಲಿ NDA ಸಭೆಯನ್ನು ನಿರಂತರವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಮಾಡ್ತಾ ಇದ್ದಾರೆ ಚುನಾವಣೆ ಹತ್ತಿರ ಬಂದಿರುವುದಕ್ಕೆ ಇದು ಮಹತ್ವ ಅಂತ ಅನಿಸಿದೆ ಆದರೆ NDA ಸಭೆ ನಿರಂತರವಾಗಿ ನಡೆಯುತ್ತೆ ಮತ್ತು ಇಡೀ ದೇಶದ ಎಲ್ಲ NDAದವರನ್ನು ಕೂಡ ಒಗ್ಗಟ್ಟಾಗಿ ತೊಗೊಂಡು ಹೋಗುವಂಥ ಕೆಲಸವನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ದೇಶದಲ್ಲಿ ಮಾಡ್ತಾ ಇದ್ದಾರೆ ಹಲವಾರು ಜನ NDAದಲ್ಲಿ ಇರುವಂಥವ್ರು ಇವತ್ತು ಮಂತ್ರಿ ಕೂಡ ಕೇಂದ್ರದಲ್ಲಿ ಮಂತ್ರಿಗಳು ಆಗಿದ್ದಾರೆ ರಾಜ್ಯದಲ್ಲಿ ನಮಗೆ ಸಹಕಾರ ಕೊಟ್ಟಿದ್ದಾರೆ ಇದು ಯಶಸ್ವಿಯಾಗಿ ನಡೆಯುತ್ತೆ ಇದು ಅಜಿತ್ ಪವಾರ್ ಅವರ ಡಿಸಿಷನ್
ಕುಟುಂಬ ರಾಜಕಾರಣದಿಂದ ಬೇಸತ್ತು ಅಜಿತ್ ಪವಾರ್ ಅವರು ಆ ಪಕ್ಷವನ್ನ ಬಿಟ್ಟು ಇವತ್ತು ಭಾರತೀಯ ಜನತಾ ಪಾರ್ಟಿಗೆ ಸೇರಿದ್ದಾರೆ ಅಜಿತ್ ಪವಾರ್ ನಾನು ಯಾವಾಗಲೂ ಎನ್ಸಿಪಿಯ ಹಲವಾರು ಮುಖಂಡರಿಗೆ ಪಾರ್ಲಿಮೆಂಟ್ ಅಲ್ಲಿ ಮಾತಾಡುವಂತ ಅಥವಾ ಸೆಂಟ್ರಲ್ ಹಾಲ್ ಅಲ್ಲಿ ಮಾತಾಡುವಂತ ಅವಕಾಶ ಸಿಕ್ತಾ ಇತ್ತು ಇತ್ತೀಚಿನ ದಿನಗಳಲ್ಲಿ ಎನ್ಸಿಪಿಯ ಚುನಾವಣೆಯನ್ನು ಅದು ಲೋಕಸಭೆ ಇರಬಹುದು ವಿಧಾನಸಭೆ ಇರಬಹುದು ಯಾರು ನಡೆಸ್ತಾರೆ ಅಂತ ನಾನು ಕೇಳಿದೆ ಒಂದ್ಸರಿ ಪ್ರಶ್ನೆ ಆ ಪ್ರಶ್ನೆಗೆ ಆ ಎಲ್ಲ ನಾಯಕರ ಉತ್ತರ ಇನ್ಕ್ಲೂಡಿಂಗ್ ಸುಪ್ರಿಯಾ ಸುಳೆ ಅವರ ಉತ್ತರ ನನ್ನ ಪ್ರಕಾರ ಅಜಿತ್ ಪವಾರ್ ನಡೆಸ್ತಾರೆ ಅಂತ ಹೇಳ್ತಾ ಇದ್ರು ಅಂದ್ರೆ ಚುನಾವಣೆ ನಡೆಸಕ್ಕೆ ಅವರಿಗೆ ಅಜಿತ್ ಪವಾರ್ ಬೇಕಿತ್ತು ಆದ್ರೆ ಅಧ್ಯಕ್ಷ ಮಾಡುವಂತ ಸಂದರ್ಭದಲ್ಲಿ ಅಜಿತ್ ಪವಾರ್ ಅನ್ನ ಅವರು ಗಣನೆಗೂ ತಗೊಳ್ಳಲ್ಲ ಈ ಕಾರಣಕ್ಕಾಗಿ ಇವತ್ತು ಅವರು ಬೇಸತ್ತು ಕುಟುಂಬ ರಾಜಕೀಯ ಕಾರಣದಿಂದ ಬೇಸತ್ತು ಅಜಿತ್ ಪವಾರ್ ಅವರು ಆಚೆ ಬಂದಿರಬಹುದು ಮತ್ತು ದೇಶದಲ್ಲಿ ಇಂತ ಒಂದು ನೇತೃತ್ವದ ಪರವಾಗಿ ಅವರು ಯೋಚನೆ ಮಾಡಿರುವಂತದ್ದು ನಿಜವಾಗ್ಲೂ ಸ್ವಾಗತಾರ್ಹ ಮತ್ತು ಅವರ ಜೊತೆ ಭಾರತೀಯ ಜನತಾ ಪಾರ್ಟಿ ನಿಲ್ಲುತ್ತೆ ಗಟ್ಟಿಯಾಗಿ ಮಹಾರಾಷ್ಟ್ರದಲ್ಲಿ ಮತ್ತು ದೇಶದಲ್ಲಿ ದೇಶವನ್ನ ಗಟ್ಟಿ ಮಾಡುವಂತ ಕೆಲಸದಲ್ಲಿ ಅವರು ಜೋಡಣೆ ಆಗಿದ್ದಾರೆ ಅವರಿಗೆ ಸ್ವಾಗತ ಇದೆ